ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನತ್ತೆ ಗಜೇಂದ್ರನ? ಅವನಿಂದಾನೆ ನಮ್ ಸಂಸಾರ ಹಾಳಾಗಿದ್ದು. ಅಲ್ಲಾತೆ, ಅವನು ಅದೇ ಊರಲ್ಲಿದ್ದಾನೆ ಅಂದ್ರೆ ಅಭಯ್ಕೇನಾದ್ರು ತೊಂದರೆ ಮಾಡಿದ್ರೆ? ಅಷ್ಟೆಲ್ಲ ಯೋಚನೆ ಮಾಡ್ಬೇಡಮ್ಮ. ಯಾರೋ ಒಬ್ಬನ ನೋಡ್ದೆ, ಅದು ಅವನೇನಾ ಅಂತ ಒಂದು ಅನುಮಾನ ಅಷ್ಟೇ. ನನ್ಗ್ಯಾಕೋ ಭಯ ಆಗ್ತಿದೆ ಅತ್ತೆ. ಇಷ್ಟಕ್ಕೆಲ್ಲ ಯಾಕಮ್ಮ ಭಯ ಪಡ್ತೀಯ? ನೋಡ್ದೆ ಅಂತ ಹೇಳ್ದೆ, ಆದ್ರೆ ಅವನೇ ಅಂತ ಹೇಳಿದ್ನ. ಅಷ್ಟಕ್ಕೂ ಅವನ್ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗಿದ್ದಾನೆ. ಅವ್ನ್ ನಮ್ ಕಣ್ಣಿಗೆ ಬಿದ್ದು ಎಷ್ಟೋ ವರ್ಷ ಆಗಿದೆ. ಕಣ್ಣಿಗೆ ಬಿದ್ರು ಬೀಳ್ದೆ ಇದ್ರು ಅವ್ನ್ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಭಯ ಆಗ್ತಿದೆ ಅತ್ತೆ. ಇಲ್ಲ, ಏನೂ ಆಗಲ್ಲ. ಅಖಿಲ ಈ ಮನೆಯಲ್ಲಿ ಇರೋವರೆಗೂ ಅವ್ನ್ ಯಾವತ್ತೂ ನಮ್ ತಂಟೆಗೆ ಬರಲ್ಲ. ಅದೇ ಕಾರಣಕ್ಕಲ್ವಾ ಆ ಅಖಿಲ ನಾನು ಸಹಿಸ್ಕೊಂಡಿರೋದು. ಅಖಿಲ ಇಲ್ಲಿಂದ ಹೊರಗೋದ್ರೆ ಮಾತ್ರ ಅವನು ನಮಗ್ ತೊಂದರೆ ಮಾಡಕ್ ಸಾಧ್ಯ ಆಗೋದು. ಅಖಿಲ ಒಂಥರ ಬಿಸಿ ತುಪ್ಪ ಇದ್ದ ಹಾಗೆ, ಉಗುಳ ಹಾಗೂ ಇಲ್ಲ, ನುಂಗು ಹಾಗೂ ಇಲ್ಲ. ಏನೋ ಅತ್ತೆ, ಅಭಯ್ ಮನೆ ಬರೋ ತನಕ ನನಗ್ ಸಮಾಧಾನ ಇಲ್ಲ. ಯಾವಾಗ್ಲೂ ಅವಂದೇ ಯೋಚನೆ. ಹಾಗೆಲ್ಲ ಹೆದರ್ಬೇಡಮ್ಮ, ನಾ ಹೇಳಿದ್ನಲ್ಲ ನಿಂಗೆ, ನೀವೇನೋ ಅವನಿಗ್ ಮದ್ವೆ ಮಾಡ್ಬೇಕು ಅಂತಿದ್ದೀರಾ. ಆದ್ರೆ ಅಖಿಲನ್ ತಲೆಯಲ್ಲಿ ಏನಿದೆ? ಅವಳ್ ಯಾಕೆ ಅವನ ಅಲ್ಲೇ ಬಿಟ್ಟು ಬಂದ್ಲು? ಏನೂ ಅರ್ಥ ಆಗ್ತಿಲ್ಲ. ಹೇಳಿ ಅತ್ತೆ, ಅಖಿಲ ಉದ್ದೇಶ ಏನಿರ್ಬೋದು? ಅವಳ್ ಯಾಕೆ ಅವನ ಅಲ್ಲೇ ಬಿಟ್ಟು ಬಂದ್ಲು?